ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಗೌಡರ ಪ್ರಚಾರಕ್ಕೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಅಡ್ಡಿಪಡಿಸಿದ್ದಾರೆ. ರಿಪಬ್ಲಿಕ್ ಆಫ್ ಕನಕಪುರ ಅಂತ ಹೇಳಿದ್ದಕ್ಕೆ ಕೋಪ ಮಾಡಿಕೊಂಡರು. ಇದೇಪ ರಿಪಬ್ಲಿಕ್ಕಿನ ಒಂದು ರಿಪಬ್ಲಿಕ್ ಆಫ್ ಬಳ್ಳಾರಿ, ರಿಪಬ್ಲಿಕ್ ಆಫ್ ಕನಕಪುರದ ಮೊದಲ ದೃಶ್ಯಗಳು ಇವೇನೆ. ಇದನ್ನೇ ಅಲ್ಲಿ ಹೇಳ್ತಾ ಇದ್ದಿದ್ದು ಅಸಹನೆ ಮತ್ತು ದಬ್ಬಾಳಿಕೆಯ ಚಿತ್ರಗಳು ಇವು. ನನ್ನ ಪ್ರಕಾರದಲ್ಲಿ ಯಾರು ಮಾಡಿರಲಿ, ಶಿವಕುಮಾರ್ ಹೇಳ್ಕೊಟ್ಟಿರ್ತಾರೆ ಅಂತಲ್ಲ, ಬೆಂಬಲಿಗರು ಅಷ್ಟೇ, ಕೊಬ್ಬು ಧಿಮಾಕಿನ ಪ್ರದರ್ಶನಗಳು ಅಷ್ಟೇ ಇವೆಲ್ಲ. ನಿನ್ನೆ ಭಾಳ ಪ್ರಚಾರ ನಡೀತಾ ಇತ್ತು. ಈಶ್ವರಪ್ಪ ಹಾಗೂ ಇನ್ನಿತರರು ಆಗ ಮಾಜಿ ಸಂಸದ ತೇಜಸ್ವಿನಿ ರಮೇಶ್ ಅವರು ಪ್ರಚಾರಕ್ಕೆ ಸಾಥ್ ಕೊಟ್ಟಿದ್ದರು. ಆಗ ಕನಕಪುರದ ನಂತರ ಕೋಡಿಹಳ್ಳಿನಲ್ಲಿ ಅವರು ಪ್ರಚಾರ ಮಾಡ್ತಿದ್ದಾಗ ನೀವು ಪ್ರಚಾರ ಮಾಡೋಂಗಿಲ್ಲ, ಟಿ ಕೆ ಶಿವಕುಮಾರ್ ಮೇಲೆ ಮಾತಾಡೋಂಗಿಲ್ಲ ಅಂತ. ಯಾಕೆ ಮಾತಾಡೋಂಗಿಲ್ಲ, ಏನು ಇವ್ರ ಮನೆ ಆಸ್ತಿ ಕನಕಪುರ ಅನ್ನೋದು, ಬಿ ಜೆ ಪಿ ಪರ ಮತಯಾಚನೆ ಮಾಡ್ತಿದ್ರೆ ಅದ್ರ ಮಾತಾಡಬೇಡಿ ಅಂತ ಗಲಾಟೆ ಮಾಡಿದ್ರು. ಆಮೇಲೆ ಪೊಲೀಸ್ನವರನ್ನು ಸಮಾಧಾನ ಮಾಡಿದ್ದಾರೆ. ಆದರೆ ಆಮೇಲೂ ಪದೇ ಪದೇ ಇದೇ ವ್ಯವಹಾರ ಮುಂದುವರೆದ ಲಕ್ಷಣ ಇದೆ. ಒಂದೊಂದು ತಿಳ್ಕೋಬೇಕು, ಶಿವಕುಮಾರ್ ಅಥವಾ ಅವರ ಬೆಂಬಲಿಗರು ಶಿವಕುಮಾರ್ ಹೇಳಿದ್ದಾರೆ ಅಂತ ನಾನು ಈಗಲೂ ಹೇಳ್ತಿಲ್ಲ. ಎಲ್ಲ ಕಡೆ ಅಡ್ಡಿಪಡಿಸಿ ಅಂತ ಹೇಳಿರ್ತಾರೆ ಅಂತ ನಾನು ಅಂದಿಲ್ಲ. ಆದರೆ ಬೆಂಬಲಿಗರು ಅರ್ಥ ಮಾಡ್ಕೋಬೇಕು, ಗಾಳಿ ನಿಮ್ಮ ಕಡೆ ಬೀಸ್ತಾ ಇದೆ, ಆದರೆ ನೆನಪಿಟ್ಕೊಳ್ಳಿ, ಗಾಳಿ ಒಂದೇ ಕಡೆಗೆ ಬೀಸಲ್ಲ, ಬೇರೆ ಬೇರೆ ಕಡೆಯೂ ಆಮೇಲೆ ಬೀಸತ್ತೆ. ಬೀಸಿದಾಗ ನೀವು ಇದನ್ನೇ ಅನುಭವಿಸ್ಬೇಕಾಗಿ ಬರುತ್ತೆ ಅನ್ನೋದನ್ನು ನೆನಪಿಟ್ಕೊ. ಪ್ರಜಾಪ್ರಭುತ್ವ ಅಂದರೆ ಎಲ್ಲರಿಗೂ ಹೇಳುವ ಹಕ್ಕಿದೆ, ಕೇಳಿಸಿಕೊಳ್ಳುವ ಹಕ್ಕೂ ನಮಗಿದೆ, ನಮಗೆ ಬಿಟ್ಟದ್ದು. ಅರಿತುಕೊಂಡರೆ ಒಳ್ಳೆಯದು, ಅರಿತುಕೊಳ್ಳದಿದ್ದರೆ ಕೋಟೆ ಕಟ್ಟಿ ಬೇರೆಯವರೆಲ್ಲ ಯಾರು ಮೆರೆದು ಆಮೇಲೆ ಮಣ್ಣಾಕ್ತಾರೆ, ಇವ್ರಿಗೂ ಅದೇ ಆಗುತ್ತೆ.